ಜೀವನವನ್ನು ಆರೋಗ್ಯಪೂರ್ಣವಾಗಿ ಒದಗಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಜಗತ್. ಧನ್ಯವಾದಗಳು ಸಿದ್ದಿಕ್ ಅವರಿಗೆ. ಒಂದು ಪುಟ್ಟ ಸ್ವಾಗತ ಭಾಷಣದ ಮೂಲಕ ಇಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಇವತ್ತಿನ ಈ ಸ್ಥಳೀಯ ಸ್ವಾಗತ ಸಮಿತಿಯ ಕನ್ವೀನರ್ KM ಮುಸ್ತಫಾ ನಯಿಮಿ ಅವರನ್ನು ಆದರಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಗೌರವಾನ್ವಿತರಾದ ಭಾರತದ ಶ್ರೇಷ್ಠ ವಿದ್ವಾಂಸ ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ಮಹಾನ್ ಸಾರಥಿ, ನಮ್ಮೆಲ್ಲರ ಗುರುವರ್ಯರಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಲ್ಲಾಮ ಸುಲ್ತಾನ್ ಉಲಮ AP ಉಸ್ತಾದ್, ಅದೇ ರೀತಿ ವೇದಿಕೆಯಲ್ಲಿರುವ ಗೌರವಾನ್ವಿತ ವ್ಯಕ್ತಿತ್ವಗಳೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಂತಹ ರೆಸ್ಪೆಕ್ಟೆಡ್ ದಿ ಮ್ಯಾನ್ ಕೈಂಡ್, ಮನುಕುಲವನ್ನು ಗೌರವಿಸಿ ಅನ್ನುವ ಉದಾತ್ತವಾದ ಸಂದೇಶವನ್ನು ಸಾರುತ್ತಾ, ವಿದೌಟ್ ಡಿಸ್ಕ್ರಿಮಿನೇಷನ್ ಆಫ್ ದಿ ಎನಿ ಕಾಸ್ಟ್ ಆ್ಯಂಡ್ ರಿಲಿಜನ್, ಜಾತಿ ಧರ್ಮ ವರ್ಗ ವರ್ಣಗಳ ಭೇದವನ್ನೇ, ಇಡೀ ಮನುಕುಲವನ್ನು ಗೌರವಿಸುವಂತಾಗಬೇಕು. ಮನುಕುಲಕ್ಕೆ ಮಾರಕವಾದಂತಹ ಜಾತಿವಾದ ಭೀತಿವಾದ ಕೋಮುವಾದಗಳು ಸಂಪೂರ್ಣವಾಗಿಯೂ ಕೂಡ ವೈಭವ ಸಂಸ್ಕೃತಿಗಳ ಮಕುಟ ಭೂಮಿಯಾದ ಕನ್ನಡ ನೆಲದಲ್ಲಿ ನಿರ್ನಾಮವಾಗಬೇಕು ಅನ್ನುವ ಮಹತ್ತರವಾದ ಉದ್ದೇಶದಿಂದ ಭಾರತ ದೇಶದ ಬಹುದೊಡ್ಡ ಶೈಕ್ಷಣಿಕ ಹರಿಕಾರ, ಈ ಮುಂಚೆನೇ ಉಪಭಾಷಣದಲ್ಲಿ ಕೇಳಿದ ಹಾಗೆ 25,000 ಮಿಕ್ಕ ವಿದ್ಯಾರ್ಥಿಗಳಿಗೆ ಒಂದೇ ಮರ್ಕಜ್ ಮೆಗಾ ಕ್ಯಾಂಪಸ್ ನಡಿಯಲ್ಲಿ ಮತ್ತ ಲೌಕಿಕ ಶಿಕ್ಷಣವನ್ನು ನೀಡಬಲ್ಲ ಏಕೈಕ ಶೈಕ್ಷಣಿಕ ಹರಿಕಾರ, ಜಗತ್ತಿನ ಮೋಸ್ಟ್ ಇನ್ಫ್ಲುಯೆನ್ಸಬಲ್ ಪರ್ಸನಾಲಿಟಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂತಹ ಮಹಾನ್ ನಾಯಕ, ಜಾಗತಿಕ ಮುಸಲ್ಮಾನರ ಅಭಿಮಾನದ ನಾಯಕರಾದಂತಹ ಸುಲ್ತಾನ್ ಉಲಮಾ ಕಾಂದಪುರಂ AP ಉಸ್ತಾದರು ಮುನ್ನಡೆಸುವಂತಹ ಈ ಕರ್ನಾಟಕ ಯಾತ್ರೆ, ಅಲ್ಹಮ್ದುಲಿಲ್ಲಾ ಗುಲ್ಬರ್ಗಾದಿಂದ ಆರಂಭಗೊಂಡು ಹಲವಾರು ಬಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ದಾವಣಗೆರೆಗಳನ್ನು ದಾಟಿ ಸಾಂಸ್ಕೃತಿಕ ಮಕುಟ ಭೂಮಿಯಾದ, ಹಲವಾರು ಧರ್ಮ ಜಾತಿ ವರ್ಗಗಳ ಸಂಗಮ ಭೂಮಿಯಾದ, ಅದೇ ಸಂದರ್ಭ ತಾತ್ವಿಕ ಪರಂಪರೆ ಗೊಂಡಿಯಾದ ಅಹ್ಲು ಸುನ್ನತಿ ವಲ್ ಜಮಾಅದ SSF ಸಾವಿರಾರು ಕಾರ್ಯಕರ್ತರುಗಳಿಂದ ಅನುಗ್ರಹೀತ ಭೂಮಿಯಾದ ಹಾವೇರಿಯಲ್ಲಿ ಬಹುಮಾನ್ಯರಾದ ಉಸ್ತಾದರ ಆಗಮನ, ಆಗಮನವನ್ನು ಹಾಗೂ ಇಲ್ಲಿ ನಡೆಸುವಂತಹ ಸುನ್ನಿ ಇತಿಮಾ ಕಾರ್ಯಕ್ರಮ ಹಾಗೂ ಮಾನವತಾ ಸಮಾವೇಶಕ್ಕೆ ಬಂದಂತಹ ಎಲ್ಲಾ ಗಣ್ಯ ಅತಿಥಿಗಳನ್ನ ಸ್ವಾಗತಿಸುವುದಾಗಿದೆ ನನ್ನ ಕರ್ತವ್ಯ. ಸಹೋದರರೇ, ಉಸ್ತಾದರ ಕಾರುಣ್ಯ ಸೇವೆಗಳನ್ನ ವಿವರಣೆ ಮಾಡಬೇಕಾದ ಅಗತ್ಯವಿಲ್ಲ. 63 ಖರ್ಚು ಮಾಡಿ ಕೇವಲ 3 ಉಸ್ತಾದು ಮಾಡಿದ ಕಾರುಣ್ಯ ಸೇವೆಗಳ ಬಗ್ಗೆ ರೆಕಾರ್ಡ್ ಆಗಿದೆ. ನಿಮಗೆ ಗೊತ್ತಿರಬಹುದು, ಒಂದು ಹತ್ತಿನ ಹೊಟ್ಟೆಗೆ ಹಿಟ್ಟಿಲ್ಲದೆ, ಇರಲು ಸೂರಿಲ್ಲದೆ ಪಾಡುಪಡುತ್ತಿದ್ದಂತಹ ಪಶ್ಚಿಮ ಬಂಗಾಳದ, ಹರಿಯಾಣದ ಬಡ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡುವ ಮೂಲಕ, ನೀರಿಲ್ಲದ ಕಡೆಯೇ ಜಲ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅತಿ ದೊಡ್ಡ ಹ್ಯೂಮನ್ ವರ್ಕರ್ ಆಗಿ ಗುರುತಿಸಲ್ಪಟ್ಟಂತಹ ಉಸ್ತಾದ ಇವತ್ತು ಕಾಶ್ಮೀರದ ಮಕ್ಕಳಿಗೆ, ಪಶ್ಚಿಮ ಬಂಗಾಳ ಮಕ್ಕಳಿಗೆ, ಹರಿಯಾಣದ ಮಕ್ಕಳಿಗೆ, ಗುಜರಾತಿನ ಮಕ್ಕಳಿಗೆ, ಎಲ್ಲಾ ಕಡೆಯ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ಉಸ್ತಾದ ಮಹತ್ತರವಾದ ಕ್ರಾಂತಿಯುತವಾದ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಮಾತ್ರವಲ್ಲ, ಇತ್ತೀಚೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದ ಹಾಗೆ ಉಸ್ತಾದರು ಇತ್ತೀಚೆಗೆ 130 ಜಗದಲ್ಲಿ ಆರಂಭ ಮಾಡಿದಂತಹ ನಾಲೆಜ್ ಸಿಟಿ ಎನ್ನುವಂತಹ ಮಹತ್ತರವಾದ ಕೊಡುಗೆ, ಅದು
ಅರವತ್ತು ಸಾವಿರಕ್ಕೂ ಮಿಕ್ಕ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ. ನೀವು ನೋಡಬೇಕು ಅನ್ಎಂಪ್ಲಾಯ್ಮೆಂಟ್ ಮತ್ತು ಇಲ್ಲಿಟ್ರಸಿ ಅನಕ್ಷರಸ್ಥೆ ಮತ್ತು ನಿರುದ್ಯೋಗ ಎನ್ನುವುದು ಭಾರತದ ಅತಿ ದೊಡ್ಡ ಸಮಸ್ಯೆಯಾಗಿ ಮಾರುವಾಗ ಅದಕ್ಕೆ ಪರಿಹಾರ ನೀಡಬಲ್ಲ ಏಕಮಾತ್ರ ಶೈಕ್ಷಣಿಕ ಹರಿಕಾರರಾದಂತಹ ಉಸ್ತಾದರವರು. ಉಸ್ತಾದ ಮಾಡಿದ ಕಾರುಣ್ಯ ಸೇವೆಗಳನ್ನು ನಾವು ನೋಡಬೇಕಾಗಿದೆ. ಬರ್ಕಸ್ ಎಂಬ ಮೆಗಾ ಕ್ಯಾಂಪಸ್ ನಲ್ಲಿ 20,000 ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದೇವೆ. ಇನ್ನೊಂದೆಡೆ 1,000 ಮಿಕ್ಕ ಸ್ಟಾಫ್ಗಳು ಉದ್ಯೋಗಾರ್ಥಿಗಳು ಆ ಮೂಲಕ ಜೀವನ ನಡೆಸುತ್ತಾ ಇದ್ದಾರೆ ಎಂದು ನಾವು ತಿಳಿಯಬೇಕಾಗಿದೆ. ಮಾತ್ರವಲ್ಲ ಉಸ್ತಾದರವರು ಗಲ್ಫ್ನಲ್ಲಿ ಇಲ್ಲಿರತಕ್ಕಂತಹ 3,000 ಮಿಕ್ಕ ಜನರಿಗೆ ಉದ್ಯೋಗ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂದು ಕೂಡ ನಾವು ಈ ಸಂದರ್ಭ ಅರ್ಥ ಮಾಡಬೇಕಾಗಿದೆ. ಮಾತ್ರವಲ್ಲ ಪ್ರವಾಸಿಗಳಾದ ಗಲ್ಫಿಗೆ ಹೋದಂತಹ ಜನರು ಅವರು ಎಲ್ಲಾ ರೀತಿಯಲ್ಲಿಯೂ ಕೂಡ ಗಲ್ಫಿಗೆ ಹೋದಂತಹ ಜನರು ಎಲ್ಲಾ ರೀತಿಯೂ ಕೂಡ ಉದ್ಯೋಗ ನಷ್ಟ ಹೊಂದಂತಹ ಸಂದರ್ಭ, ಅವರಿಗೆ ಬದುಕುವ ಆಸರೆಯನ್ನು ಕಳೆದು ಹೋದಂತಹ ಸಂದರ್ಭ, ಅವರಿಗೆ ಬದುಕಿನ ವ್ಯವಸ್ಥೆಯನ್ನು ಮಾಡಿಕೊಡಲು ಉಸ್ತಾದರು ಗಲ್ಫ್ನಲ್ಲಿರತಕ್ಕಂತಹ ಸೌದಿಯಾದಲ್ಲಿರತಕ್ಕಂತಹ ಗವರ್ನರ್ಗಳೊಂದಿಗೆ ಉಸ್ತಾದ ಮಾತನಾಡಿದ್ದರು ಎನ್ನುವುದನ್ನು ನಾವು ಈ ಸಂದರ್ಭ ನೆನಪಿಸಬೇಕಾಗಿದೆ. ಈ ರೀತಿ ಉಸ್ತಾದರ ಬಗ್ಗೆ ಹೆಚ್ಚಾಗಿ ನಾನು ಹೇಳುವುದಿಲ್ಲ, ಹಲವಾರು ಉಲಮಾಗಳು ಭಾಷಣ ಮಾಡಲಿಕ್ಕಿದೆ. ಹಾಗಾಗಿ ಇನ್ಶಾ ಅಲ್ಲಾ ನನ್ನ ಕರ್ತವ್ಯವಾದಂತಹ ಸ್ವಾಗತಕ್ಕೆ ನಾನು ಪ್ರವೇಶಿಸ್ತಾ ಇದ್ದೇನೆ. ವಿಶೇಷವಾಗಿಯೂ ಕೂಡ ಸ್ವಾಗತಿಸಬೇಕಾದದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ಯಾತ್ರೆಯ ಸಾರಥಿ. ಸುಮಾರು 75 ವಯಸ್ಸುಗಳು ದಾಟಿಯೂ ಕೂಡ ಕರ್ನಾಟಕದ ಜನರ ಕ್ಷೇಮಗಾಗಿ, ಇಲ್ಲಿನ ನಾಡಿನ ಮಾನವೀಯತೆಯ ಬೆಳವಣಿಗೆಗಾಗಿ ಉಸ್ತಾದರು ಯಾತ್ರೆಗೈಗೊಂಡು ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಆಗಮಿಸಿರುತ್ತಾರೆ. ಉಸ್ತಾದರಿಗೆ ಯಾವ ರೀತಿ ಸ್ವಾಗತ ಹೇಳಬೇಕೆಂದು ತಿಳಿಯುತ್ತಿಲ್ಲ. ಅಲ್ಲಾಹು ತಾಲ ಉಸ್ತಾದರಿಗೆ ದೀರ್ಘಾಯಿಸ ಆಫ್ಯತೆ ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯ ಮೂಲಕ ಉಸ್ತಾದರ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿಯೂ ಕರ್ನಾಟಕ ಯಾತ್ರೆಯ ಉಪನಾಯಕರಾಗಿಯೂ ಕೂಡ ಯಾತ್ರೆಯನ್ನು ಮುನ್ನಡೆಸುವ ಬಹುಮಾನರಾದ ಕರ್ನಾಟಕ ರಾಜ್ಯ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಬೇಕಳ್ ಉಸ್ತಾದ್. ಬೇಕಳ್ ಉಸ್ತಾದರ ಬಗ್ಗೆ ವಿವರಣೆ ಮಾಡಬೇಕಾದ ಅಗತ್ಯವಿಲ್ಲ. ಹಲವಾರು ನಮ್ಮ ಮಂಗಳೂರು ಮಾತ್ರವಲ್ಲ ಉಡುಪಿ ಕಡೆಯಲ್ಲೂ ಎಲ್ಲ ಜನರು ಕೂಡ ವಿಜ್ಞಾನಕ್ಕೆ ಬೇಕಾಗಿ ಉಸ್ತಾದರ ಬಳಿ ಹಾತೊರೆದು ಬರುವುದನ್ನೇ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂತಹ ಮಹಾನುಭಾವರು ಈ ಊರಿಗೆ ಬರುವುದು ನಿಜಕ್ಕೂ ಕೂಡ ಬಹಳ ಸಂತಸದ ಸುದ್ದಿ. ಉಸ್ತಾದರಿಯೂ ಕೂಡ ನಾನು ಈ ಸಂದರ್ಭ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಅಲ್ ಮದೀನಾ ವಿದ್ಯಾಸಂಸ್ಥೆಯನ್ನ ಆರಂಭಿಸುವ ಮೂಲಕ ಆ ಕೇವಲ ದಕ್ಷಿಣ ಕರ್ನಾಟಕದ ಮಕ್ಕಳಿಗೆ ಮಾತ್ರವಲ್ಲ, ಆ ಅಲ್ ಮದೀನಾ ವಿದ್ಯಾಸಂಸ್ಥೆಯಲ್ಲಿ ಉತ್ತರ ಕರ್ನಾಟಕದ ಹಾವೇರಿ ಸಹಿತ ಇರುವ ಎಲ್ಲಾ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಬಹುಮಂಡರಾದ ಅಬ್ಬಾಸ್ ಉಸ್ತಾದ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದಂತಹ ಬಹುಮಾನರಾದ ಮಾಣಿ ಉಸ್ತಾದ್ ಅಂತ ಚಿರಪರಿಚಿತರಾದಂತಹ ಉಸ್ತಾದರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಯಾತ್ರೆಯ ಕನ್ವೀನರ್ ಆಗಿ ಸಂಚಾಲಕರಾಗಿ ದುಡಿಯುತ್ತಿರುವಂತಹ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಡೈರೆಕ್ಟರ್ ಆದಂತಹ ಬಹುಮಾನರಾದ ಶಾಫಿ ಸಾದಿ ಉಸ್ತಾದ್, ನಿಮಗೆ ಗೊತ್ತಿರಬಹುದು ಈ ಮುಂಚೆ ಇಲ್ಲಿಗೆ ಇಲ್ಲಿನ ಹಳ್ಳಿ ಹಳ್ಳಿಗಳಲ್ಲಿ ಹಾವೇರಿ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ದೀನಿ ದಾವತಿನ ದೀನಿ ಜ್ಞಾನದ ಚಟುವಟಿಕೆಗಳಿಗೆ ಕಾರ್ಯಶೀಲವಾಗುವ ಇಹ್ಸಾನ್ ಎನ್ನುವ ಸಂಘಟನೆಯ ಚೇರ್ಮನ್ ಆಗಿ ದುಡಿಯುತ್ತಿರುವಂತಹ ಬಹುಮಾನರಾದ ಶಾಫಿ ಸಾದಿ ಬೆಂಗಳೂರು, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಲವಾರು ಗಣ್ಯಾತೀತ ವ್ಯಕ್ತಿತ್ವಗಳಿದ್ದಾರೆ, ನಾನು ಯಾರ ಹೆಸರನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿಯೂ ಕೂಡ ಇವತ್ತು ನಾವು ಹೇಳಲೇಬೇಕಾದ ನಮ್ಮ ಮೊಹಮ್ಮದ್ ಫಾಜಿಲ್ ರಜ್ವಿ ಹಾಸನ್ ಅವರು ಅಖಿಲ ಸುರತಿ ವಲ್ ಜಮಾಅದ ಬಗ್ಗೆ ಸವಿವರವಾಗಿ ಈಗಾಗಲೇ ಮಾತನಾಡಿದರು. ಉಸ್ತಾದರನ್ನು ಕೂಡ ನಾನು ಈ ಸಂದರ್ಭ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದಂತಹ ಚುಡಿಗಾರ ಸಹಿತ ಹಲವಾರು ನಾಯಕರು ಇಲ್ಲಿ ಇದ್ದಾರೆ. ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.